ಬಟ್ ಒಂದೇ ಮಾತಲ್ಲಿ ಹೇಳೋದಿದ್ರೆ ಐ ಲವ್ ಯು ಅಪ್ಪು ಸರ್, ವಿ ಆಲ್ ಲವ್ ಯು, ನೀವೆಲ್ಲೂ ಹೋಗಲಿಲ್ಲ, ನಮ್ಮ ಜೊತೆನೇ ಇದ್ದೀರಾ ಅಂತ ನಾನಂತೂ ಖಂಡಿತವಾಗಿ ನಂಬಿದ್ದೀನಿ. ಹೇಳ್ತಿದ್ರು ತುಂಬ ಒಳ್ಳೆ ರೋಲ್ ಮಾಡಿ, ಒನ್ ಡೇ ಫುಲ್ ನೀವು ಅಪ್ಪು ಸರ್ ಜೊತೆಗೆ ಫೈಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೀನ್ ಮುಗ್ದಿತ್ತು. ಆ ಫೈಟನ್ನು ನಾನು ಅವ್ರ ಜೊತೆ ಮಾಡಬೇಕಿತ್ತು, ಬಟ್ ಮೈ ಬ್ಯಾಡ್ ಲಕ್, ನಂಗೆ ಮಾಡೋಕ್ಕಾಗಿಲ್ಲ. ಆ ದಿನ ನಾನು ನಿದ್ದೆನೇ ಮಾಡಿಲ್ಲ, ರಾತ್ರಿ ನಿದ್ದೆ ಮಾಡಿಲ್ಲ. ಯಾಕಂದರೆ ಎಲ್ಲ ಆ್ಯಕ್ಟ್ರಿಗೊಂದು ಆಸೆ ಇರುತ್ತೆ ಈ ಥರ ಮಾಡಬೇಕು ಅವ್ರ ಜೊತೆ, ಒಂದು ಒನ್ ಡೇ ಫುಲ್ ಕಳೆಯುವಂಥ ಕ್ಷಣನ ನಾನು ಮಿಸ್ ಮಾಡಿಕೊಂಡೆ. ಸೊ ಐ ಮಿಸ್ ಯು ಅಪ್ಪು ಸರ್. ನಿಮ್ಮ ನಮ್ಮ ಶಕ್ತಿ, ನಮ್ಮ ಕರ್ನಾಟಕದ ಶಕ್ತಿ, ನಮ್ಮ ಇಂಡಸ್ಟ್ರಿ ಶಕ್ತಿ, ನೀವು ಯಾವತ್ತೂ ನಮ್ಮ ಜೊತೆ ಇರ್ತೀರಾ. ಕೆಲ ಮುಂದೆ ಪುಣ್ಯ ಮಾಡಿದ್ದೀನಿ, ಅಪ್ಪಾಜಿ ಮನೆಗೆ ಬಂದು ಬಾಸ್ ನನಗೆ ಇಷ್ಟು ಕ್ಲೋಸ್ ಆದರು, ಫಸ್ಟ್ ಅವರ್ ಫ್ರೆಂಡು ಬಾಸು ಎಲ್ಲ ಥರದ್ರಲ್ಲಿ ಅವರು ನಮಗೆ ಇದಾದರು. ಬಟ್ ಅವ್ರನ್ನ ಕಳ್ಕೊಂಡಿರೋದೇ ದೊಡ್ಡ ತುಂಬ ನೋವು. ನಾನು ಇವತ್ತವರೆಗೂ ಯಾವ ಮೀಡಿಯಾ ಮುಂದೆ ಯಾವ ಸ್ಟೇಜಲ್ಲೂ ಮಾತಾಡೋಕ್ಕಾಗಿರಲಿಲ್ಲ ಅವ್ರು ಹೋದಾಗಿಂದ. ಇವತ್ತು ಜೇಮ್ಸ್ ಚಿತ್ರಕ್ಕೋಸ್ಕರ ನಾನು ಮೇಲೆ ಬಂದೆ, ಬಾಸ್ನ ಕಳ್ಕೊಂಡು ನಮ್ಮ ಕೈಲಿ ಆಗ್ತಾ ಇಲ್ಲ ಮೇಡಮ್. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಬಾಸ್ ಯಾವತ್ತೂ ನಮ್ಮ ಮನಸ್ಸಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ.